ವೀಕ್ಷಕರೇ ನಮಸ್ಕಾರ. ಪುತ್ತೂರು ಶಾಸಕ ಅಶೋಕ್ ರೈ ತನ್ನ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿಸುವ ಪಣ ತೊಟ್ಟಿದ್ದಾರೆ. ಪ್ರತಿದಿನವೂ ಕೂಡ ಪುತ್ತೂರಿಗೆ ಹೊಸತನದ ಸ್ಪರ್ಶ ನೀಡುವಂತಹ ತವಕದಲ್ಲಿರ್ತಾರೆ. ಇದೀಗ ಶಾಸಕರು ಬೀರಮಲೆ ಬೆಟ್ಟಕ್ಕೆ ಟಾರ್ಚ್ ಹಾಕೋಕೆ ಮುಂದಾಗಿದ್ದಾರೆ. ಅಯ್ಯೋ, ಇದೇನಿದು ಅಂದ್ಕೊಂಡ್ರ, ರೈಗಳ ದೀಪದ ಬೆಳಕಿನಿಂದ ಬೆಟ್ಟದ ಸೌಂದರ್ಯ ಇಮ್ಮಡಿಗೊಳ್ಳುತ್ತದೆ ಎಂದು. ಹಾಗಾದರೆ ಪುತ್ತೂರಿಗೆ ಬೆಳಕು ನೀಡುವ, ಪ್ರವಾಸಿ ಸೌಂದರ್ಯವನ್ನು ಹೆಚ್ಚಿಸೋ ಈ ಯೋಜನೆ ಏನು ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೀರಮಲೆ ಬೆಟ್ಟ ಪುತ್ತೂರಿನ ಅತ್ಯಂತ ಸುಂದರ ಪ್ರವಾಸಿ ತಾಣ. ಇಲ್ಲಿಗೆ ಜಿಲ್ಲೆ ಹೊರ ಜಿಲ್ಲೆಯಿಂದಲೂ ಪ್ರವಾಸಿಗರು ಬರ್ತಾರೆ. ಅಂತಹ ತಾಣ ಕೆಲ ಕಿಡಿಗೇಡಿಗಳ ಕೈಗೆ ಸಿಕ್ಕಿ ಕಾನೂನುಬಾಹಿರ ಚಟುವಟಿಕೆಯ ಅಡ್ಡೆಯಾಗಿದೆ. ಅಂತಹ ತಾಣವನ್ನು ಎಲ್ಲ ಸಮಸ್ಯೆಗಳಿಂದ ಮುಕ್ತಗೊಳಿಸಿ ಪ್ರವಾಸಿ ತಾಣವನ್ನಾಗಿಸೋಕೆ ಅಶೋಕ್ ರೈ ಚಿಂತನೆ ನಡೆಸಿದ್ದಾರೆ. ಬೀರಮಲೆ ಬೆಟ್ಟಕ್ಕೆ ಹೋಗುವ ರಸ್ತೆಯನ್ನು ವಿಸ್ತರಿಸಿ ಬೆಟ್ಟಕ್ಕೆ ಬೇಕಾದ ಮೂಲ ಸೌಕರ್ಯವನ್ನು ಕಲ್ಪಿಸಲು ಶಾಸಕರು ಮುಂದಾಗಿದ್ದಾರೆ. ಶಾಸಕರ ಮೆಗಾ ಪ್ಲಾನ್ನಲ್ಲಿ ಹಲವು ವಿಶೇಷತೆಗಳಿವೆ. ಭವಿಷ್ಯದ ಚಿಂತನೆಗಳಿದ್ದು ಜನರಿಗೆ ಹೊಸತನ ನೀಡುವ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಬೀರಮಲೆ ಗುಡ್ಡೆ ಪುತ್ತೂರಿನ ಜನರಿಗೆ ಭಾನುವಾರ ಇಲ್ಲದಿದ್ದರೆ ಬೇರೆ ಯಾವುದೇ ರಜಾ ದಿನಗಳಲ್ಲಿ ಮಂಗಳೂರಿನವರಿಗೆ ಬೀಚಿಗೆ ಹೋಗ್ಬೋದು. ಪುತ್ತೂರಿನಲ್ಲಿ ಯಾವುದೂ ವ್ಯವಸ್ಥೆಗಳಿಲ್ಲ. ಆದರೆ ನಮ್ಮಲ್ಲಿ ದೊಡ್ಡ ಗುಡ್ಡ ಇದೆ. ಆ ಗುಡ್ಡಕ್ಕೆ ಹತ್ತಿಕೊಂಡು ಮತ್ತು ಹತ್ತಿಕೊಂಡು ಇಳಿಯುವಂಥ ಒಂದು ಕಲ್ಪನೆ ನಮ್ಮ ಮನಸ್ಸಿನಲ್ಲಿದೆ. ಬೀರಮಲೆ ಗುಡ್ಡೆಯಲ್ಲಿ ಸುಮಾರು 60 ಮತ್ತು 80 ಫೀಟ್ ಎತ್ತರದಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಅದರಲ್ಲಿ ಇಡೀ ಲೈಟಿಂಗ್ನಲ್ಲಿ ಪ್ಯಾಲೇಸಿನ ಕಲ್ಪನೆಯನ್ನು ಮಾಡುವಂಥ ಯೋಜನೆಗೆ ಹೀಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ. ಸುಮಾರು 2.5 ಕೋಟಿ ರೂಪಾಯಿ ಆಗ್ತದೆ. ಆನಂತರ ರಸ್ತೆಗೆ ಒಂದು 50 ಲಕ್ಷ ರೂಪಾಯಿಯಲ್ಲಿ ಆ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಕೆಲಸ, ರಸ್ತೆ ಬದಿಗೆ ಪೂರ್ತಿ ಲೈಟ್ ಹಾಕುವಂಥ ಕೆಲಸ, ನಮ್ಮ ಬಿರಿಮಲ ಗುಡ್ಡೆ ಮೇಲೆ ವಿಶಿಷ್ಟ ರೀತಿಯ ಲೈಟನ್ನು ಆಯೋಜನೆ ಮಾಡುವಂಥ ಒಂದು ಕೆಲಸ, ಅಂದರೆ ಎಲ್ಲ ಕುಟುಂಬ ಸಮೇತವಾಗಿ ಒಂದು ಭಾನುವಾರ ಇಲ್ಲದ ರಜಾ ದಿನಗಳಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ನಿಂತು ಆ ಸುಂದರ ವಾತಾವರಣವನ್ನು ಸವಿಯುವಂಥ ಕೆಲಸವನ್ನು ಮಾಡಬೇಕು. ಅದೊಂದು ಸೌಂದರ್ಯ ತಾಣ ಮಾಡಬೇಕು ಅಂತ ನಮ್ಮ ಕಲ್ಪನೆ ಏನಿದೆ ಅದನ್ನು ಮಾಡುವಂಥ ಕೆಲಸಕ್ಕೆ 2.5 ಕೋಟಿ ರೂಪಾಯಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಒಂದು 15-20 ದಿವಸಗಳಲ್ಲಿ ಅದು ಮಂಜೂರಾಗಿ ಬರ್ತದೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಪ್ರಸ್ತಾವವನ್ನು ಈಗಾಗಲೇ ಸರ್ಕಾರಕ್ಕೆ ಕೂಡ ಸಲ್ಲಿಸಲಾಗಿದೆ. ಬೀರಮಲೆ ಬೆಟ್ಟದಲ್ಲಿ 60 ಮತ್ತು 80 ಫೀಟ್ ಎತ್ತರದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿ ವಿದ್ಯುತ್ ದೀಪಗಳಿಂದ ಬೆಟ್ಟವನ್ನು ಬೆಳಗಿಸಲಾಗುತ್ತೆ. ಶೀಘ್ರದಲ್ಲೇ ಕಾಮಗಾರಿ ಆರಂಭಗೊಳ್ಳಲಿದ್ದು ಶಾಸಕರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನ್ಯೂಸ್ ನಾಟ್ ಔಟ್ ಮೂಲಕ ನೀಡಿದ್ದಾರೆ. ಇಲ್ಲಿಂದ ನಿಂತು ನೋಡುವಾಗ ಇಡೀ ಆ ಗುಡ್ಡಕ್ಕೆ ಆ ಮರಗಳು ಏನಿದೆ ಕಾಡಿಗೆ ಅದಕ್ಕೆ ಫೋಕಸ್ ಲೈಟ್ಗಳನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಜೊತೆಯಲ್ಲಿ ಅಲ್ಲಿ ಸುಮಾರು 12 ಗಂಟೆ ರಾತ್ರಿವರೆಗೆ ಪೊಲೀಸ್ ಕಾವಲನ್ನು ಕೂಡ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಜನ ಯಾವುದೇ ಒಂದು ತೊಂದರೆ ಇಲ್ಲದೆ ಆ ಬೆಟ್ಟಕ್ಕೆ ಭೇಟಿ ಕೊಡಬೇಕು, ಆ ಇಡೀ ಸೌಂದರ್ಯವನ್ನು ಸವಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲಿ ಕೆಲವು ಪಾರ್ಟಿಗಳು, ಕೆಲವು ಕಾನೂನಿನ ಬಾಹಿರವಾಗಿ ನಡೆಯುವ ಕಾರ್ಯಕ್ರಮ ಕೆಲಸಗಳು ಎಲ್ಲ ನಡೀತದೆ ಗಮನ ಇದೆ. ಅದಕ್ಕೆ ನಾನು ಹೇಳಿರುವಂಥದ್ದು, ಅಲ್ಲಿ ಪೊಲೀಸ್ ಬೆಂಗಾವಲನ್ನು ಹಾಕ್ತೀವಿ. ಎಲ್ಲರೂ ಯಾರ್ಯಾರು ಅಲ್ಲಿಗೆ ಹೋಗಲಿಕ್ಕೆ ಬಯಸ್ತಾರೆ ಅವರು ಯಾವುದೇ ತೊಂದರೆ ಇಲ್ಲದೆ ಬೀರಮಲೆ ಗುಡ್ಡಕ್ಕೆ ಭೇಟಿ ನೀಡಿ ಆ ಸೌಂದರ್ಯ ಏನಿದೆ ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಕುಟುಂಬ ಸಮೇತವಾಗಿ ಹೋಗಿ ಬರುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತೀವಿ. ಅಂದುಕೊಂಡಂತೆ ನಡೆದರೆ ಶೀಘ್ರದಲ್ಲೇ ರಜಾ ದಿನಗಳಲ್ಲಿ ಪುತ್ತೂರಿನ ಜನತೆ ಕುಟುಂಬ ಸಮೇತ ಬೀರಮಲೆ ಬೆಟ್ಟಕ್ಕೆ ಬಂದು ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರಗಳು.